ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಗ್ರಾಮ ಪಂಚಾಯತ ಶಮನೆವಾಡಿ ವ್ಯಾಪ್ತಿಯ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಯ ಆವರಣದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಜೈಕುಮಾರ್ ಖೋತ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಹಾಲು ಶುಗರ್ ನಿಪ್ಪಾಣಿ ಇವರ ನೇತೃತ್ವದಲ್ಲಿ 9.50 ಲಕ್ಷ ರೂಪಾಯಿಗಳ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿಯನ್ನು ಮಂಜೂರು ಪಡೆಯಲಾಗಿದ್ದು ಸದರಿ ಕಾಮಗಾರಿಯ ಪಾಯಭರಣಿಯನ್ನು ಈ ಹೊತ್ತು ಯುವಧುರಿನರಾದ ಜಿತೇಶ್ ಖೋತ್ ಅಧ್ಯಕ್ಷ ಶಮನೆವಾಡಿ ಕೋಆಪರೇಟಿವ್ ಬ್ಯಾಂಕ್ ಇವರ ಹಸ್ತದಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೌರಾಬಾಯಿ ಗೌಡೆ ಅಧ್ಯಕ್ಷರು, ಬಾಬುಸಾಹೇಬ್ ಖೋತ್ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಎಸ್ಡಿಎಂಸಿ ಸದಸ್ಯರು, ಕನ್ನಡ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು, ಸಾಮಾಜಿಕ ಕಾರ್ಯಕರ್ತರಾದ ಅಣ್ಣಾಸಾಹೇಬ್ ಬೆಂಡವಾಡೆ, ಕುಮಾರ್ ಹೆರಗೆ, ರಾಜು ಕಮತೆ, ಸಜ್ಜನ್ ಕಾಂಬ್ಳೆ, ಸುಭಾಷ್ ಲಾಡ್, ಮಹಾವೀರ್ ಗೌಡೆ, ಸಚಿನ್ ಖೋತ್, ಕಾನಗೌಡ ಸರ್, ಊರಿನ ಹಿರಿಯರು ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ. ಈಗಾಗಲೇ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಅಸೋಸಿಯೇಷನ್ ಕೊಟ್ಟಿದ್ದೇವೆ ಸರ್. ಹೋಗಿಲ್ಲ ಇವತ್ತಿಲಕ ಒಂದು ಕನ್ನಡ ಗಂಡು ಮಕ್ಕಳ ಶಾಲೆಯ ಮತ್ತು ಹೆಣ್ಣು ಮಕ್ಕಳ ಶಾಲೆಯ ಒಂದು ನರೇಗಾ ಯೋಜನೆಯಲ್ಲಿ ಸುಮಾರು 9.5 ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಖರ್ಚಿದ. ಇವತ್ತಿಲಕ ನಾವು ಇದನ್ನು ಹೈಟೆಕ್ ಮೂತ್ರಿಮ ಶೌಚಾಲಯವನ್ನು ಇವತ್ತು ನಮ್ಮ ಯುವ ನೇತಾರಾದ ಶಮನೆಡಿ ಗ್ರಾಮದ ಜಿತೇಶ್ ಕೋತಿಯವರು ಇವತ್ತು ಉದ್ಘಾಟನೆ ಮಾಡಿದರು. ಅದು ಸದರಿ ಕಾರ್ಯಕ್ರಮಕ್ಕೆ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರಿಂದ ಬಹುಸಾಬ್ ಕೋತ್ ಹಾಗೂ ಎಲ್ಲ ಸದಸ್ಯರು ಹಾಗೂ ನಮ್ಮ ಪಿ ಡಿ ಓ ಸಾಹೇಬರು ಹಾಗೂ ಎಲ್ಲ ಟೀಚರ್ ವರ್ಗದವರು ಸಹ ಇವತ್ತಿದ್ದರು. ನಾವು ಈಗಾಗಲೇ ಇಲ್ಲಕ ಇಲ್ಲಿ ಹೇಳ್ದಂಗೆಲ್ಲಕ್ಕ ನಾವು ಪಂಚಾಯತಿಯಿಂದ ನಾವು ಇಲ್ಲಕ ಸಾಕಷ್ಟು ಶಾಲೆ ಸಲುವಾಗಿ ಅಭಿವೃದ್ಧಿ ನಾವು ಮಾಡ್ತಾ ಇದ್ದೆವು, ಇನ್ನೂ ಮಾಡಿಕೊಡ್ತೇವೆ. ಈಗಾಗಲೇ ನಾವು ಒಂದು ಇಲ್ಲಕ ಇವರು ಸಕ್ಕುವುದೆಲ್ಲ ಒಂದು ಮುಗಿಸಿದೆವು. ಇಲ್ಲಿ ಅವ್ರಿಗೆ ಅಶ್ವಾಸನೆ ಕೊಟ್ಟಿದ್ದ ಪ್ರಕಾರ ಅಂದರೆ ಈಗ ಶೌಚಾಲಯ ಎರಡನೇದಾಯಿತು, ಇನ್ನೂ ಅವ್ರು ಎರಡು ಬೇಡಿಕೆ ಇದೆ. ಅವ್ರು ಎರಡು ಬೇಡಿಕೆಯಲ್ಲಿ ನಾವು ಅತಿ ಬೇಗನೆ ನಾವು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೆವು. ಒಂದು ಕನ್ನಡ ಶಾಲೆಯಲ್ಲಿಕ್ಕೆ ಒಂದು ಯುವ ಶಾಲೆಯಲ್ಲಿಕ್ಕೆ ಅದನ್ನು ಹಳಿ ಕಟ್ಟಡವು ಅದನ್ನು ಹೊಸದು ಮಾಡುತ್ತೆ ಹೇಳಿದರು. ಮತ್ತೊಂದು ಇಲ್ಲಕ್ಕೆ ಅಲ್ಲಿ ಸರ್ಕಲ್ದಾಗ ಒಂದು ಶಾಲೆಯಲ್ಲಿಕ್ಕೆ ಪತ್ರೆ ಹಾಕೋದು ಅಂತ ಹೇಳಿದ್ದಾರೆ. ಇದು ನಾವೆಲ್ಲ ಅಗ್ದಿ ಇದನ್ನು ಸುಗಮವಾಗಿ ಇಲ್ಲಕ ಮಾಡುವಂಥ ಕಾರ್ಯಕ್ರಮ ಇಲ್ಲಕ್ಕೆ ನಾವು ಸತತ ಪ್ರಯತ್ನ ಆಗಿದ್ದೆವು. ಇದರ ಸಜ್ಜನ ಗೊತ್ತು ಒಂದು ಹೇಳ್ತೇವೆ ನಾವು ವಿಶೇಷವಾದ ಅಂತಂದ್ರೆ ಇದು ರಾಜಕೀಯ 3 ದಿವಸ ಇರ್ತೀವಿ ಇವ್ರ, ಅದಾದ ನಂತರ ಎಲ್ಲರೂ ಕೆಲಸ ಮಾಡ್ಕೋಬೇಕು. ಎಮ್ ಎಲ್ ಎ ಬಿ ನಿಮ್ಮ ಕೈಯಾಗಿದ್ದಾರೆ, ನೀವು ಭೀ ಪ್ರಯತ್ನ ಮಾಡಿರಿ ಅಂದ್ರೆ ಮತ್ತೆ ಭಾಳ ಸುಧಾರಣೆ ಆಗ್ತಿ. ಒಂದು ರಿಕ್ವೆಸ್ಟ್ ಐತಿ ನಿಮ್ಗೆ, ಎಲ್ಲರೂ ಮಾಡ್ತೀವಿ, ನಮ್ಗೆ ಏನು ಇತ್ತು ನಾವು ಮಾಡ್ತೀವಿ. ನಿಮ್ಗೆ ಸಾಕಷ್ಟು ಜರ ಪ್ರಯತ್ನ ಮಾಡಿದ್ರೆ ಮತ್ತೆ ಭಾಳ ಚಲೋ ಆಗ್ತಿತ್ತು. ಇದೊಂದು ವಿನಂತಿ ಐತಿ.